ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಮಾಡಿ ಕಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಎರಡು ಬಗೆಯ ಇನ್ಸ್ಟೆಂಟ್ ಆದ ಸ್ನ್ಯಾಕ್ಸ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ರವೆ ವಡೆ ಮತ್ತು ಇನ್ನೊಂದು ಬಟೋಟ ವಡೆ ಎರಡು ಕೂಡ ಟೀ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಇನ್ಸ್ಟೆಂಟಾಗಿ ಆಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡಿ ತಗೊಂಡಂಥದ್ದು ಎರಡು ಈರುಳ್ಳಿ ಮೀಡಿಯಂ ಸೈಜದು ಎರಡು ಈರುಳ್ಳಿನ ಪೂರ್ತಿಯಾಗಿ ಸೇರಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಶುಂಠಿ ಒಂದು ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದೇ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಎಲೆಗಳು ಚಿಕ್ಕ ಚಿಕ್ಕದಾಗಿ ಆ ಕರ್ಬೇವಿನ ಎಲೆಗಳನ್ನ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಚಿಗೆ ಉಪ್ಪನ್ನು ಕೂಡ ಹಾಕಿ ಇವಾಗ ನಾವು ಡೈರೆಕ್ಟಾಗಿ ರವೆ ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು ಫಸ್ಟು ನಾವು ಈರುಳ್ಳಿನ ಚೆನ್ನಾಗಿ ಕ್ಯೂಚ್ಕೋಬೇಕು ಉಪ್ಪು ಹಾಕಿರೋದ್ರಿಂದ ಈರುಳ್ಳಿನಲ್ಲಿ ಇರುವಂತಹ ನೀರಿನಂಶ ಎಲ್ಲ ಆಚೆ ಬರಬೇಕು ಈ ಒಂದು ಮೆಥಡನ್ನು ಫಾಲೋ ಮಾಡಿ ರವೆ ಒಡೆ ಸೂಪರಾಗಿರುತ್ತೆ ಗರ್ಗರಿಯಾಗಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ನೋಡಿ ಇವಾಗ ನಾನು ಒಂದು ನಿಮಿಷ ಚೆನ್ನಾಗಿ ಅದನ್ನು ಕ್ಯೂಚಿಕೊಂಡು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ರವೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ರವೆನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಇದು ಚಿರೋಟಿ ರವೆ ಅಲ್ಲ ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆನ ತೊಗೊಂಡಿದ್ದೀನಿ ಇದಕ್ಕೆ ಕಾದಿರುವಂತಹ ಎಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಬಿಸಿ ಎಣ್ಣೆ ಕಾದಿರೋ ಅಂಥದ್ದು ಬಿಸಿ ಎಣ್ಣೆನ ಸೇರಿಸಬೇಕು ಎರಡು ಸ್ಪೂನಷ್ಟು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗಲೂ ಕೂಡ ನಾವು ಡೈರೆಕ್ಟಾಗಿ ನೀರು ಹಾಕೊಳ್ಳೋ ಆಗಿಲ್ಲ ಅಲ್ಲಿ ಹಾಕಿರುವಂತಹ ಎಣ್ಣೆ ರವೆಗೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ರೀತಿಯಾಗಿ ನಾವು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಮೆಥಡನ್ನು ನೀವು ತಪ್ಪದೆ ಫಾಲೋ ಮಾಡಬೇಕು ಆವಾಗ ಗರಿ ಗರಿಯಾಗಿ ಓಟೆಲ್ ಸ್ಟೈಲಲ್ಲಿ ಒಡೆ ರೆಡಿಯಾಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಆದ ಅದ ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಈಗಲೂ ಕೂಡ ನಾವು ಒಂದೇ ಸಲ ನೀರನ್ನ ಸೇರಿಸಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದವಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹದಿನೈದು ನಿಮಿಷ ನಾವು ಚೆನ್ನಾಗಿ ಸೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ನಾನು ಮರ್ತಿದ್ದೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಇನ್ನಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ರವೆ ಒಡೆ ಒಂದೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸಾಕು ಇವಾಗ ಸೇರಿಸಿದ್ದಾಯಿತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಸೆಟ್ ಆಗೋದಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋ ತನಕ ಮಾತ್ರ ಇದು ಸೆಟ್ಟಾದರೆ ಸಾಕು ನೋಡಿ ಕರೆಕ್ಟಾಗಿ ರೆಡಿ ಆಯಿತು ಅದ ಅನ್ನೋದು ಈ ರೀತಿಯಾಗಿ ಇರಬೇಕು ಇವಾಗ ನಾನು ಮುಚ್ಚಿ ಇದ್ದೀನಿ ಒಂದು ಹದಿನೈದು ನಿಮಿಷ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋ ತನಕ ಮಾತ್ರ ಇವಾಗ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಹುಬ್ಬಿ ಹರಳುಕೊಂಡಿದೆ ರವೆ ಮಿಶ್ರಣ ಕರೆಕ್ಟಾಗಿ ರೆಡಿಯಾಗಿದೆ ಸಾಫ್ಟಾಗಿ ವಡೆ ತಟ್ಟೋದಕ್ಕೆ ಹದವಾಗಿ ಇಟ್ಟು ರೆಡಿಯಾಗಿದೆ ನೋಡಿ ಈ ಒಂದು ಹದದಲ್ಲಿ ಇರಬೇಕು ಆವಾಗ ಫರ್ಫೆಕ್ಟಾಗಿ ವಡೆ ರೆಡಿಯಾಗುತ್ತೆ ಇವಾಗ ಇದನ್ನು ತಟ್ಟ ವಿಧಾನ ತೋರಿಸ್ತೀನಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರ್ ಅಥವಾ ಎಣ್ಣೆ ಕವರು ಯಾವುದಾದ್ರೂ ಆಗ್ಬೋದು ನಾನು ಈ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಒಡೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ತಟ್ಕೊಳ್ಳಿ ನಾನು ಈ ಒಂದು ಸೈಜಲ್ಲಿ ವಡೆನ ತಟ್ಕೊತಾ ಇದ್ದೀನಿ ತುಂಬ ತೆಳ್ಳಗೂ ತಟ್ಟಬಾರ್ದು ತುಂಬ ಮಂದನೂ ಇರಬಾರ್ದು ಆ ರೀತಿಯಾಗಿ ಆಗಿ ನಾವು ವಡೆಗಳನ್ನ ತಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಎರಡರಿಂದ ಮೂರು ವಡೆಗಳನ್ನ ನಾನು ನಿಮಗೆ ತಟ್ಟಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ರೆಡಿ ಆಯಿತು ಇಷ್ಟಾದರೆ ಸಾಕು ನೆಕ್ಸ್ಟ್ ನಾನು ಕಾದಿರುವಂತಹ ಎಣ್ಣೆಗೆ ತಟ್ಟಿಟ್ಕೊಂಡಿರುವಂತಹ ವಡೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಉರಿ ಅದ್ವಾಗಿ ಇಟ್ಕೊಂಡು ವಡೆಗಳನ್ನ ಸೇರಿಸ್ಕೋಬೇಕು ಇಲ್ಲಿ ನಾನು ಎರಡು ವಡೆನ ಸೇರಿಸಿದ್ದೀನಿ ಅದ್ವಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಅರ್ಧ ಭಾಗ ಬೆಂದ ಮೇಲೆ ನಾವು ಟರ್ನ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಟರ್ನ್ ಮಾಡೋಕ್ಕೋಗ್ಬಾರ್ದು ಒಂದು ಅರ್ಧ ಭಾಗ ಬೆಂದ ಮೇಲೆ ನಾವು ನಿಧಾನವಾಗಿ ಟರ್ನ್ ಮಾಡಿಕೊಂಡು ಉರಿ ಹದವಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ಇದು ರೆಡಿಯಾಯಿತು ಇಷ್ಟು ರೆಡಿಯಾದರೆ ಸಾಕು ತುಂಬ ಇನ್ನೂ ಬ್ರೌನ್ ಕಲರ್ ಬರೋ ತನಕ ಬೇಯಿಸೋದಕ್ಕೆ ಹೋಗ್ಬಿಡಿ ಟೇಸ್ಟು ಹೊರಟೋಗುತ್ತೆ ಚೆನ್ನಾಗಿರೋಲ್ಲ ಇವಾಗ ಕರೆಕ್ಟಾದ ಹದ ಅಂದರೆ ಇದು ಇವಾಗ ಬೆಂದಿರುವಂತಹ ಹೊಡೆಗಳನ್ನ ತೆಗೆದು ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಉಳಿದಿರುವಂತಹ ವಡೆಗಳನ್ನು ಕೂಡ ಸೇಮ್ ಒಂದು ಹದದಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದರಿಂದ ಎರಡು ಮೂರು ವಡೆಗಳನ್ನ ಬೇಯಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಹದವಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ ನೋಡಿ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಯಿತು ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಕರೆಕ್ಟಾಗಿ ವಡೆ ಬೆಂದಿದೆ ಅಂತ ಅರ್ಥ ನೋಡಿ ಕರೆಕ್ಟಾಗಿ ಆಗಿದೆ ಇದನ್ನು ಕೂಡ ತೆಗೆದು ನಾನು ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಸೂಪರಾಗಿ ಇನ್ಸ್ಟೆಂಟಾಗಿ ವಡೆ ರೆಡಿ ಆಯಿತು ತುಂಬಾ ಇನ್ಸ್ಟೆಂಟಾಗಿ ಟೀ ಟೈಮ್ಗೆ ನಾವು ಇದನ್ನು ಆರಾಮಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ರೆಡಿಯಾಗಿರುವಂತಹ ವಡೆಗಳನ್ನೆಲ್ಲ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಓಟೆಲ್ ಸ್ಟೈಡಲ್ಲಿ ಗರಿ ಗರಿಯಾದ ರವೆ ವಡೆ ರೆಡಿಯಾಯಿತು ನೀವು ನೋಡಿರ್ಬೋದು ಓಟೆಲ್ಗಳಲ್ಲಿ ಇದನ್ನು ಚಟ್ನಿ ಜೊತೆಗೆ ಕೊಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ಗರ್ಗರಿಯಾಗೂ ಕೂಡ ಇರುತ್ತೆ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ವಡೆ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮಳೆಗಾಲ ಚಳಿಗಾಲಕ್ಕೆ ಇದನ್ನು ಇನ್ಸ್ಟೆಂಟಾಗಿ ನಾವು ಸಂಜೆ ಟೈಮು ಟೀ ಟೈಮ್ಗೆ ಇದನ್ನು ಮಾಡ್ಕೋಬೋದು ಬನ್ನಿ ಹಾಗೆ ನಾನು ಇದ್ರ ಜೊತೆಗೆ ಇವತ್ತು ಇನ್ನೊಂದು ರೀತಿಯ ಸ್ನ್ಯಾಕ್ಸ್ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ ಅದು ಬಟೋಟಾ ಸ್ನ್ಯಾಕ್ಸ್ ಇದು ಕೂಡ ತುಂಬ ಇನ್ಸ್ಟೆಂಟಾಗಿ ಆಗುತ್ತೆ ತುಂಬಾ ಬೇಗ ಆಗುವಂಥದ್ದು ಕೇವಲ ಎರಡು ಆಲೂಗಡ್ಡೆಯಿಂದ ಮಾಡುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ಇದು ತುಂಬನೇ ರುಚಿಯಾಗಿರುತ್ತೆ ಟಿ ಟೈಮ್ಗೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಇವತ್ತು ಬಟೋಟಾ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಆಲೂಗಿಡನ್ನು ತೊಗೊಂಡಿದ್ದೀನಿ ಎರಡು ಆಲೂಗಿಡ್ಡನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಈ ರೀತಿ ನಾವು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಡೋದ್ರಿಂದ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ ಕಲ್ಲರು ಕೂಡ ಚೆನ್ನಾಗಿರುತ್ತೆ ಇವಾಗ ತೊಗೊಂಡಂತಹ ಎರಡು ಆಲೂಗಿಡ್ಡನ್ನ ನಾವು ಈ ರೀತಿ ಒಂದು ಕ್ಯಾರೆಟ್ ತುರಿಯೋದು ಮತ್ತು ಕೊಬ್ಬರಿ ತುರಿಯೋದಿರುತ್ತಲ್ಲ ಪ್ಲೇಟು ಇದರಿಂದ ನಾವು ತುರ್ಕೋಬೇಕಾಗುತ್ತೆ ಎರಡು ಆಲೂಗಿಡ್ಡನ್ನು ಕೂಡ ಪೂರ್ತಿಯಾಗಿ ನಾವು ತುರಿದು ನೀರಲ್ಲಿ ಹಾಕಿ ಅದನ್ನು ಹಿಂಡಿ ತೊಗೋಬೇಕು ಒಂದೆರಡು ಬಾರಿ ತೊಳೆದು ಇವಾಗ ತಗೊಂಡಂತಹ ಎರಡು ಆಲೂಗೆಡ್ಡೆನೂ ತುರಿದಾಯಿತು ಪೂರ್ತಿಯಾಗಿ ನೋಡಿ ಒಂದು ಇಷ್ಟು ಆಲೂಗೆಡ್ಡೆ ರೆಡಿಯಾಗಿದೆ ತುರಿದಿರೋ ಅಂಥದ್ದು ನೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಬಾರಿ ತೊಳ್ಕೊಂಡು ಫ್ರೆಶ್ ಆಗಿರುವಂತಹ ನೀರನ್ನ ಸೇರಿಸ್ಕೋಬೇಕು ಆವಾಗ ಆಲೂಗೆಡ್ಡೆ ಫ್ರೆಶ್ ಆಗಿರುತ್ತೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಇವಾಗ ತುರಿದು ತೊಗೊಂಡಂತಹ ಆಲೂಗೆಡ್ಡೆನ ಅದರಲ್ಲಿರುವಂತಹ ನೀರನ್ನೆಲ್ಲ ಚೆಲ್ಲಿ ಆಗಿರುವಂತಹ ನೀರನ್ನ ಹಾಕ್ಕೊಂಡು ಒಂದು ಬಾರಿ ಚೆನ್ನಾಗಿ ತೊಳೆದು ಆಲೂಗೆಡ್ಡೆನ ತಗೊಂಡಿದ್ದೀನಿ ಇದನ್ನು ನಾವು ಎಷ್ಟು ಹಿಂಡಿ ತೆಗೆಯೋದಕ್ಕಾಗುತ್ತೋ ಅಷ್ಟು ಹಿಂಡಿ ನಾವು ನೀರನ್ನ ತೆಗಿಬೇಕು ನೋಡಿ ಪೂರ್ತಿಯಾಗಿ ಇಷ್ಟು ಆಲೂಗೆಡ್ಡೆ ರೆಡಿಯಾಯಿತು ತುರಿದಿರೋವಂಥದ್ದು ಫ್ರೆಶ್ಶಾಗಿ ಉದುದ್ರಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಇದಕ್ಕೆ ಕೆಲವೊಂದಷ್ಟು ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸೋಣ ಇವಾಗ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆಕ್ಸ್ಟ್ ಇದಕ್ಕೆ ಎರಡು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದು ಗರಂ ಮಸಾಲ ಒಂದೇ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೂ ಕೂಡ ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಸ್ಪೂನು ಇದನ್ನು ಕೂಡ ಸೇರಿಸಿದ್ದೀನಿ ಅಕಸ್ಮಾತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ನೀವು ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಕೈನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಇವಾಗ ಹಾಕಿರುವಂತಹ ಮಸಾಲೆಯೆಲ್ಲ ಆಲೂಗಿಡ್ಡೆಗೆ ಚೆನ್ನಾಗಿ ಬೆರೀಬೇಕು ಆ ರೀತಿಯಾಗಿ ನಾವು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಉಪ್ಪು ಖಾರ ಎಲ್ಲ ಆಲೂಗಿಡಿಗೆ ಸೆಟ್ ಆಗೋ ರೀತಿ ಇವಾಗ ನೋಡಿ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ಫಸ್ಟು ನೆಕ್ಸ್ಟ್ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಒಟ್ಟಿಗೆ ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಒಂದು ಅದವಾಗಿ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ ಒಂದೇ ಸಲ ಸೇರಿಸ್ಬಾರ್ದು ಇವಾಗ ನಾನು ತಗೊಂಡಂತಹ ಅಕ್ಕಿ ಹಿಟ್ಟಲ್ಲಿ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಬೇಕು ಅಂತ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ಹಾಕೋದು ಬೇಡ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಒಂದು ಅದದಲ್ಲಿ ಬಂತು ಇವಾಗ ನಾನು ಮತ್ತೆ ಅಲ್ಲಿ ಇರುವಂತಹ ಹಿಟ್ಟಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಟೋಟಲಾಗಿ ಇಲ್ಲಿ ಒಂದು ಆರು ಸ್ಪೂನಷ್ಟು ಹಿಟ್ಟನ್ನು ಸೇರಿಸಿದ್ದೀನಿ ಸಾಕು ಇಷ್ಟು ಹಾಕಿದರೆ ಮತ್ತೆ ಏನು ಹಿಟ್ಟನ್ನು ಸೇರಿಸೋದು ಬೇಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಡೆ ತಟ್ಟೋದಕ್ಕೆ ನಮಗೆ ಕರೆಕ್ಟಾಗಿ ಬರಬೇಕು ಕೈಗೆ ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಯಿತು ಈ ರೀತಿಯಾಗಿ ನಮಗೆ ಕೈಗೆ ಅದು ಉಂಡೆ ಕಟ್ಟೋ ಹದದಲ್ಲಿ ಬರಬೇಕು ನೋಡಿ ನಮಗೆ ಕೈನಲ್ಲಿ ಉಂಡೆ ಕಟ್ಟೋ ಒಂದು ಹದದಲ್ಲಿ ಬರಬೇಕು ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ನಾವು ಈ ರೀತಿಯಾಗಿ ಒಡೆ ಥರ ಅದನ್ನು ತಟ್ಕೊಂಡು ಎಣ್ಣೆಗೆ ಸೇರಿಸ್ಬೋದು ಇವಾಗ ನೆಕ್ಸ್ಟ್ ನಾನು ಎಣ್ಣೆನೂ ಕೂಡ ಹದವಾಗಿ ಕಾಯೋದಕ್ಕೆ ಇಟ್ಟಿದೆ ಕಾದಿರುವಂತಹ ಎಣ್ಣೆಗೆ ನೋಡಿ ಈ ರೀತಿ ಒಡೆ ಆಕಾರದಲ್ಲಿ ಅದನ್ನು ತಟ್ಟಿ ನಾನು ಎಣ್ಣೆಗೆ ಇದ್ದೀನಿ ನೀವು ಉಂಡೆಗಳನ್ನಾದರೂ ಮಾಡಿ ಸೇರಿಸ್ಕೋಬೋದು ಬೋಂಡ ಥರ ಮಾಡಿ ಅದನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ನಾನು ಈ ರೀತಿ ಒಡೆ ಥರ ಒಂದು ಶೇಪಲ್ಲಿ ಅದನ್ನು ತಟ್ಕೊಂಡು ಸೇರಿಸಿದ್ದೀನಿ ಉರಿ ಅದ್ವಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇದು ತುಂಬ ಎಣ್ಣೆ ಕುಡಿಯೋಲ್ಲ ಆಲೂಗಡ್ಡೆ ಹಾಕಿರೋದ್ರಿಂದ ಉರಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ತುಂಬ ದೊಡ್ಡ ಉರಿ ಮಾಡಿದ್ರೆ ಅದು ಆಲೂಗೆಡ್ಡೆ ಹಾಕಿರೋದ್ರಿಂದ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಈ ಕಲರ್ಗೆ ಬಂದರೆ ಸಾಕು ತುಂಬ ಕಲರ್ ಚೇಂಜ್ ತನಕ ಬೇಯಿಸೋದು ಬೇಡ ಈ ಕಲರ್ಗೆ ಬಂದರೆ ಸಾಕು ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ ರೆಡಿಯಾಗಿರೋದನ್ನು ತೆಗೆದು ಒಂದು ಪಾತ್ರೆಗೆ ನಾವು ಇಟ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಒಂದು ಒಳ್ಳೆ ಟೇಸ್ಟು ಮತ್ತು ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ನಾವು ಬಜ್ಜಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೊಳ್ಳೆ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಇದು ಪೂರ್ತಿಯಾಗಿ ರೆಡಿ ಆಯಿತು ರೆಡಿಯಾಗಿರೋದನ್ನು ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ತೆಗೆದು ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚು ಇದೇ ಒಂದು ಹದದಲ್ಲಿ ತಟ್ಕೊಂಡು ನಾನು ಎಣ್ಣೆಗೆ ಹಾಕಿ ಇದ್ದೀನಿ ನೋಡಿ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಗನೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಇವಾಗ ಈ ಒಂದು ಅದ್ಧದಲ್ಲಿ ಒಂದು ನಾಲ್ಕು ಪೀಸ್ನ ನಾನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ವಡೆ ಒಂದು ಆಕಾರದಲ್ಲಿ ನಾನು ತಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇದು ಕೂಡ ಪೂರ್ತಿಯಾಗಿ ರೆಡಿಯಾಯಿತು ರೆಡಿಯಾಗಿರೋದನ್ನು ತೆಗೆದು ನಾನು ಒಂದು ಪಾತ್ರೆಗೆ ಇದ್ದೀನಿ ಯಾವಾಗಲೂ ನಾವು ಕಡಲೆ ಹಿಟ್ಟು ಕಡಲೆಬೇಳೆ ಉಪಯೋಗಿಸ್ಕೊಂಡೆ ಒಂದು ಬೋಂಡಬಜ್ಜಿಗಳ್ನ ಮಾಡಿಕೊಂಡು ತಿಂತೀವಿ ಅದ್ರ ಬದಲಾಗಿ ನಾವು ಈ ರೀತಿಯೂ ಕೂಡ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ರೆಡಿಯಾಗಿರೋ ಅಂಥದ್ದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೇವಲ ಎರಡು ಆಲಗಡ್ಡೆಯಿಂದ ಸೂಪರಾಗಿ ಸ್ನ್ಯಾಕ್ಸ್ನ ನಾವು ರೆಡಿ ಮಾಡ್ಕೋಬೋದು ನೀವು ಇದ್ರ ಬದಲಾಗಿ ಅಂದರೆ ಆಲೂಗೆಡ್ಡೆ ಬದಲಾಗಿ ಕ್ಯಾರೆಟ್ ತುರಿನೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರುತ್ತದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್